ಸೊ ನಮ್ಮ ಹುಡುಗರು ಕಾಲೇಜ್ ಮುಗಿತಿದ್ದಂಗೆ ಊರು ಸುತ್ತೋದೇ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಶಿವಮೊಗ್ಗದಲ್ಲಿ 3 ಜನ ಹುಡುಗರು ಸೇರಿಕೊಂಡು ಮಟನ್ ಚಾಕ್ನ ಅಂಗಡಿ ಓಪನ್ ಮಾಡಿದ್ದಾರೆ. ಸೊ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಶಿವಮೊಗ್ಗದ DVS ಕಾಲೇಜ್ ಆಪೋಸಿಟಲ್ಲಿ ಶಿವಮೊಗ್ಗ ಮಟನ್ ಚಾಕ್ಣ ಅಂತ ಹೇಳಿ ಒಂದು ಹೊಸದಾಗಿ 3 ಜನ ಬಾಯ್ಸ್ ಸೇರ್ಕೊಂಡು ಓಪನ್ ಮಾಡಿದ್ದಾರೆ. ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಶಿವಮೊಗ್ಗದಲ್ಲಿ ಮಟನ್ ಚಾಕ್ನ ಓಪನ್ ಆಗಿರುವಂಥದ್ದು. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಮಟನ್ ಚಾಕ್ನ. ಕಲಾಸಿಪಾಳ್ಯದಲ್ಲಿ ಸಿಗುವಂಥ ಫೇಮಸ್ ಮಟನ್ ಚಾಕ್ನ ಥರನೇ ಇರುತ್ತಾ ಅಥವಾ ಯಾವ ರೀತಿಯಾಗಿ ಇರುತ್ತೆ ಅಂತ ಸಖತ್ತಾಗಿರೋ ಚಾಕ್ನ ತಿನ್ಕೊಂಡು ಬರೋಣಂತೆ. ಸೊ ಈಗ ನಾವು ಬಂದಿದ್ದೀವಿ ಶಿವಮೊಗ್ಗ ಮಟನ್ ಚಾಕ್ನಾಗೆ ನೋಡ್ಬೋದು. ಸೊ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ನೋಡ್ಬೋದು, DVS ಕಾಲೇಜ್ ಸ್ಕೂಲ್ ಇದೆಯಲ್ಲ ಅದನ್ನ ಆಪೋಸಿಟ್ ಇಲ್ಲೇ ಇಟ್ಕೊಂಡಿರ್ತಾರೆ ವಿನೋದ್ ನಗರ. ಸೊ ಬಾಯ್ಸ್ ರೆಡಿ ಮಾಡ್ತಾ ಇದಾರೆ. ಸೊ ಬನ್ನಿ ನೋಡೋಣ ಅವ್ರ ಹತ್ರನೇ ಮಾತಾಡ್ಸೋಣ ಏನೇನು ಸಿಗತ್ತೆ ಏನೇನಿಲ್ಲ ಅಂತ. ಬ್ರೋ ನಮಸ್ತೆ. ನಮಸ್ತೆ ಬ್ರೋ, ಹೇಳಿ ಹೆಂಗ್ ಸ್ಟಾರ್ಟ್ ಆಯ್ತು ಮಟನ್ ಚಾಕ್ನ? ಶಿವಮೊಗ್ಗದಲ್ಲಿ ಎಲ್ಲೂ ಮಟನ್ ಚಾಕ್ನ ಇರಲಿಲ್ಲ, ಸೊ ಅದಕ್ಕೆ ಹೊಸದಾಗಿ ಸ್ಟಾರ್ಟ್ಅಪ್ ಮಾಡೋಣ ಅಂತ ನಾವೇ ಶಿವಮೊಗ್ಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದೀವಿ. ಏನ್ ಸಿಗುತ್ತೆ ನಿಮ್ಮಲ್ಲಿ? ಬ್ರೋ ನಮ್ಮ ಹತ್ರ ಕುರಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ದೊಮ್ಮೆ, ಕಿಡ್ನಿ, ಆಟು, ಲಿವರು, ಬೀಜ, ಬಳ್ಳಿ ಇಂದ ಹಿಡಿದು ಕೈಮ ತನಕನೂ ಸಿಗುತ್ತೆ. ಲೈಕ್ ಜನ ಯಾವ ರೀತಿ ತಿನ್ನಕ್ ಇಷ್ಟಪಡ್ತಾರೆ? ಜನ ತುಂಬಾ ಮಿಕ್ಸ್ ತಿನ್ನಕ್ ಇಷ್ಟಪಡ್ತಾರೆ. ಮಸಾಲೆ ಎಲ್ಲ ಯಾವ ರೀತಿಯಾಗಿ ಮಾಡ್ಕೊಂತಾರೆ? ನೀವೇ ಮಾಡ್ತಾರ? ಮನೇಲಿ ಓನಾಗಿ ಮಾಡ್ಕೊಂಡ್ರೆ. ಮಸಾಲೆ ಬೇಸ್ ಯಾವ ತರ ಇರುತ್ತೆ? ಅದು ಸೀಕ್ರೆಟ್. ಅಂದ್ರೆ ಕೆಂಪು ಬೇಸ, ಹಳದಿ ಬೇಸ, ರೆಡ್, ಎಲ್ಲ ಫುಲ್ ರೆಡ್ ಮಸಾಲೆ. ರೆಡ್ ಮಸಾಲೆ. ಸೊ ನನಗೊಂದು ಒಳ್ಳೆ ಚಾಕ್ನ ಹಾಕೊಡ್ತೀರಾ? ಹಾಕೊಡ್ತೀವಿ, ಬನ್ನಿ. ಸೊ ನಡೀರಿ ಹಂಗೆ ನೋಡ್ಬೋದು. ಇವಾಗ ಕರೆಕ್ಟ್ 7 ಗಂಟೆ ಆಗಿದೆ. ಸೊ 7 ಗಂಟೆಗೆ ಶುರು ಮಾಡ್ಕೊಂಡಿದ್ದಾರೆ ಈಗಾಗಲೇ ಜನ ಸೇರ್ಕೊಂಡಿದ್ದಾರೆ. ಸೊ ಈಗ ನೋಡ್ಬೋದು ನೀವು ಕುರಿಗಳಿಂದ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಲೈಕ್ ಲಿವರ್, ಗುರುದ, ಮಣ್ಣೀರಿ, ಬೀಜ, ಬಳ್ಳಿ ಎಲ್ಲ ಇದೆ. ಸೊ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಕರೆಕ್ಟಾಗಿ ನೀಟಾಗಿ 250 ಗ್ರಾಮು, 100 ಗ್ರಾಮು, 1/2 kg ನೀಟಾಗಿ ವೇ ಮಾಡ್ತಾರೆ. ಸೊ ಇದಕ್ಕೇನು ಮಸಾಲೆ ಹಚ್ಚಿರೋದಿಲ್ಲ, ಕೆಂಡ ಮಾಡ್ಕೊಂಡಿದ್ದಾರೆ, ಹಂಚ ಮೇಲೆ ಹಾಕಿದ್ದಾರೆ. ಅಬ್ಬಬ್ಬಬ್ಬ ನೋಡ್ಬೋದು ಹೆಂಗಿದೆ ಪೀಸ್ಗಳು ಅಂತೇಳಿ. ಕುರಿದ ಎಲ್ಲ ಪಾರ್ಟು ಐತೆ ಗುರು ಇದರಲ್ಲಿ ನೋಡ್ಬೋದು. ಆ ಕೆಂಡ ಏನಿದೆ ಆ ಕೆಂಡದ ಕಾವಲ್ಲೇ ಬೇಯುತ್ತೆ ಗುರು, ಅದು ಆವಾಗಲೇ ಅದು ಚಾಕಣ ಆಗೋದು. ಸೊ ಒಂದು 50% ಬೆಂದಾದ್ಮೇಲೆ ಅವ್ರು ಹೋಮ್ ಮೇಡ್ ಮಾಡಿರುವಂಥ ಕೆಂಪು ಮಸಾಲೆಗಳನ್ನು ಹಾಕ್ತಿದ್ದಾರೆ ನೋಡುವ. ಹಾಕಿ ಸಾಕಾಗಿ ಫ್ರೈ ಮಾಡ್ತಾರೆ. ಆ ಕೆಂಡದ ಫ್ಲೇವರ್ ಏನಿದೆ ನೀಟಾಗಿ ಮಟನ್ ಒಳಗಡೆ ಬೇಡ್ಕೊಳತ್ತೆ ನೋಡ್ಬೋದು ನೀವು ಹೆಂಗೆ ಆಗ್ತಾ ಇದೆ ಅಂತೇಳಿ. ಇಲ್ಲಿ ನಿಮಗೆ 100 ಗ್ರಾಮಿಂದ ಹಿಡಿದು 1 kg ತನಕ ನಿಮಗೆ ಮಾಡಿಕೊಡ್ತಾರೆ. ಸೊ ನೋಡ್ಬೋದು ನೀವು ಯಾವ ರೀತಿಯಾಗಿ ಬೇಯಿಸಿದ್ದಾರೆ ಅಂತೇಳಿ. ಸೊ ಇವರಿಗೆ ಖಂಡಿತ 20 ನಿಮಿಷ ಬೇಕೇ ಬೇಕು. ಸೊ ನೋಡ್ಬೋದು ಮಟನ್ ಚಾಕ್ಲಾದ ಮೇಲ್ಗಡೆ ಆ ಫ್ಯಾಟ್ ಹಾಕಿದ್ದಾರೆ. ಆ ಫ್ಯಾಟಿಂದ ಏನಿದೆ ಆಯಿಲ್ನೆಸ್ ಎಲ್ಲ ಆ ಚಾಕ್ನದೊಳಗೆ ಬೀಳ್ತಾ ಇರುತ್ತೆ ಗುರು. ಅದು ಒಂದು ಫ್ಲೇವರ್ ಕೊಡತ್ತೆ, ಸೂಪರ್ ಆಗಿರುತ್ತೆ. ಅದೇ ಒಂದು ಚಾಕ್ನಕ್ಕೆ ಒಂದು ಫ್ಲೇವರ್ ಕೊಡುವಂಥದ್ದು. ಸೊ ಈಗ ರೆಡಿ ಆಗ್ತಾ ಇದೆ ಚಾಕ್ನ. ಸೊ ಬನ್ನಿ ನೋಡೋಣ ನಾವು ಒಂದು ಒಳ್ಳೆ ಪ್ಲೇಟ್ ಹಾಕ್ಸ್ಕೊಂಡು ಟ್ರೈ ಮಾಡೋಣಂತೆ. ಸೊ ನಿಮಗೆ 100 ಗ್ರಾಮಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿಗೆ ಲೆಕ್ಕ ಹಾಕಿ 1 kg ಎಷ್ಟಾಗುತ್ತೆ ಅಂತ. ಸೊ ಈಗ ನಾನೊಂದು 100 ಗ್ರಾಮ್ ಚಾಕ್ನ ರೆಡಿ ಮಾಡಿಸ್ಕೊತಾ ಇದ್ದೀನಿ, ರೆಡಿ ಆಗ್ತಾ ಇದೆ. ಸೊ ಬನ್ನಿ ಈಗ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಎಲ್ಲ ರೆಡಿ ಆದ್ಮೇಲೆ ಉಪ್ಪು ಮತ್ತೆ ಪೆಪ್ಪರ್ ಹಾಕಿ ಕೊಡ್ತಾರೆ. ಸೊ ಈಗ ನೋಡ್ಬೋದು ನಾನು ತೊಗೊಂಡಿದ್ದೀನಿ ಶಿವಮೊಗ್ಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಮಟನ್ ಚಾಕ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಅವ್ರು ಹೇಳಿದಾಗೆ ಎಲ್ಲ ಮಿಕ್ಸ್ ಇದೆ. ಸೊ ಬೆಳಗ್ಗೆ ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಥರದ ಪಾರ್ಟ್ಸ್ಗಳು ಇದೆ ಇದರಲ್ಲಿ. ಕುರಿದು ಫ್ಯಾಟ್ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು. ಸೊ ಬನ್ನಿ ಈ ಕೆಂಪು ಚಟ್ನಿ ಜೊತೆಗೆ ಟೇಸ್ಟ್ ಮಾಡೋಣ ಯಾವ ಥರ. ಸೊ ನಿಮಗೆ ಬಾಯಿಗಿಡಿದ ತಕ್ಷಣ ಕುರಿದು ಫ್ಯಾಟ್ ಹಾಕಿದ್ದಾರೆ, ಅದರದಲ್ಲಿ ಪೂರ್ತಿ ಗ್ರಿಲ್ ಆಗಿರುತ್ತೆ. ಸೊ ಆಯಿಲ್ ಪೂರ್ತಿ ಏನು ಯೂಸ್ ಮಾಡಿರೋದಿಲ್ಲ. ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ತಿಂದಿದ್ದ ನೆನಪು ನನಗೆ. ಸೊ ಅದೇ ಥರನೇ ಇದೆ, ಸೇಮ್ ಕಳಸಿಪಳೆ ಚಾಕ್ನ ಇದೆಲ್ಲ. ಸೊ ಲಿವರು, ಮಣ್ಣೀರಿ ಎಲ್ಲ ಸಿಗುತ್ತೆ ನಿಮಗೆ. ಆ್ಯಂಡ್ ತುಂಬ ಸ್ಪೈಸಿ ಆಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಶಿವಮೊಗ್ಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೀಟಾಗಿ ಮಟನ್ ಕುಕ್ ಆಗಿದೆ, ಅದ್ರ ಜೊತೆಗೆ ಆ ಚಾರ್ಡ್ ಫ್ಲೇವರ್ ಇದೆ, ಆ ಕೆಂಪು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿದೆ. ಸೊ ಕುರಿ ಪಾರ್ಟ್ಸ್ಗಳನ್ನು ಇಷ್ಟಪಡೋರು ಆ್ಯಂಡ್ ಅದು ಚಾಟ್ನ ಇಷ್ಟಪಡೋರು, ಸೊ ನೀವು ಇಲ್ಲಿ ಬಂದು ಒಂದು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿದೆ. ಪೆಪ್ಸಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ.
ಅರ್ಧ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಮ ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಶಿವಮೊಗ್ಗದಲ್ಲಿ. ಒನ್ ವೀಕ್ ಏನೋ ಆಗಿ ಒಂದು 10 ಡೇಸ್ ಏನೋ ಆಯಿತು ಅಂತಂದರು. ಇದಕ್ಕಿಂತ ಮುಂಚೆ ಚಂದ್ರಪಟ್ಟಣ ಮತ್ತು ಕಲಶಪಲ್ಲ ಟ್ರೈ ಮಾಡಿದ್ದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿದೆ. ಲೋಕ ಸ್ಪೈಸಿಯಾಗಿ ಸಂಜೆ ಟೈಮ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ಥರ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಹೇಗಿದೆ ಮಟನ್ ಚಾಟ್ನ? ಫಸ್ಟ್ ಟೈಮ್ ತಿಂತಾ ಇರೋದು, ಬೆಂಗಳೂರಲ್ಲಿ ತಿಂದಿದ್ದು, ತುಂಬ ಚೆನ್ನಾಗಿದೆ. ಅದೇ ಟೇಸ್ಟ್ ಕೊಟ್ಟಿದ್ದಾರೆ. ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದೀರಾ? ಮಿಕ್ಸ್ ತೊಗೊಂಡಿದ್ದೀನಿ. ಸೊ ಹೇಗೆ ಅನಿಸ್ತದೆ? ಚೆನ್ನಾಗಿದೆ. ಈಗ ಕಲಸಿಪಳ್ಳದಲ್ಲಿ ಏನು ಟೇಸ್ಟ್ ಮಾಡಿದ್ವಿ ಅದೇ ಥರ ಇದೆ ಟೇಸ್ಟು. ಖಾರ ಎಲ್ಲ ಚೆನ್ನಾಗಿದೆ. ಬ್ರೋ, ನಾನೀಗ ಮಟನ್ ಚಾಕ್ನ ಟ್ರೈ ಮಾಡಿದೆ. ಎಲ್ಲ ಮಿಕ್ಸು ಸ್ಪೈಸಿಯಾಗಿ ಸಖತ್ತಾಗಿತ್ತು. ಸೊ ನಾನು ಕೂಡ ಬ್ಯಾಂಗ್ಳೂರಲ್ಲಿ ಟೇಸ್ಟ್ ಮಾಡೋ ರೀತಿಯೇ ಇತ್ತು. ಸೊ ನನಗೆ ನಿಮ್ಮ ಕಾರ್ಟಲ್ಲಿ ವೀಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮದು ಶಿವಮೊಗ್ಗ ಮಟನ್ ಚಾಕ್ನ ಅಂತ, ಶಿವಮೊಗ್ಗ ಪೊಲೀಸ್ ಚೌಕಿ DVS ಅಪೋಸಿಟ್ ಇದೆ. ಸಂಜೆ 7:30 ಸ್ಟಾರ್ಟ್ ಆಗಿ 10 ಗಂಟೆ ತನಕ ಇರುತ್ತೆ. ನೀವು ಇಲ್ಲಿಗೆ ಬಂದಾಗ 20-25 minutes ವೇಟ್ ಮಾಡಲೇಬೇಕಾಗುತ್ತೆ. ನೀಟಾಗಿ ರೋಸ್ಟ್ ಮಾಡಿಕೊಡ್ಬೇಕಂದ್ರೆ ನೀಟಾಗಿ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಓಕೆ, 20 ನಿಮಿಷ ಕಾಯಲೇಬೇಕು? ಹಾಂ, ಮಿನಿಮಮ್ 20 minutes, ಮ್ಯಾಕ್ಸಿಮಮ್ 30 minutes ತನಕ ಕಾಯಲೇಬೇಕು. ಓಕೆ, ಸೂಪರ್. ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವೀಡಿಯೋ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಹುಡುಗರು ಕಾಲೇಜ್ ಮುಗಿಸ್ಕೊಂಡು ಬಂದು ನಮ್ಮ ಶಿವಮೊಗ್ಗ ಜನಗಳಿಗೆ ಒಳ್ಳೆ ಟೇಸ್ಟ್ ಕೊಡಬೇಕು, ಹೊಸ ಟೇಸ್ಟ್ ಕೊಡಬೇಕು ಅಂತೇಳಿ ಮಟನ್ ಚಾಟ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವೆಲ್ಲರೂ ಅವರಿಗೆ ಸಪೋರ್ಟ್ ತೋರಿಸ್ತೀರಾ ಅಂತ ಅನ್ಕೊತೀನಿ. ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವೋಗಿ ಟ್ರೈ ಮಾಡಿ. ಕುರಿ ಪಾರ್ಟ್ಸ್ಗಳು ಇಷ್ಟಪಡ್ತೀರಂದರೆ ನೀವು 100% ಟ್ರೈ ಮಾಡಲೇಬೇಕು. ಸೊ ಹಾಗಿದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.